ಆಂಧ್ರ ಪ್ರದೇಶದ ಭದ್ರಾಚಲಂ ಅನ್ನೋ ಒಂದು ಊರಿನಲ್ಲಿ ಒಂದು ಹೃದಯ ವಿದ್ರಾವಕ ಆಮೇಲೆ ಭಯಾನಕ ಘಟನೆ ನಡೆದಿದೆ ಕೈಯಲ್ಲಿ ಪೆನ್ ಇಟ್ಕೊಂಡಿದೆ ನನಗೆ ಗೊತ್ತಿಲ್ಲ ಐದು ವರ್ಷದ ಮಗು ಯಾಕೆ ಪೆನ್ ಇಟ್ಕೊಳತು ಅಂತ ಯೂಶ್ವಲಿ ಯು ಕೆ ಜಿಯ ಮಕ್ಕಳಿಗೆ ಪೆನ್ ಕೊಡಲ್ಲ ತುಂಟಾಟ ಆಡ್ತಾ 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 ಸ್ಲಿಪ್ಪಾಗಿ ಮಂಚದಿಂದ ಮಗು ಕೆಳಗೆ ಬಿದ್ದಿದೆ ಒಂದು ಪೆನ್ನು ಅವಳ ಭವಿಷ್ಯ ಬರಿಬೇಕಾಗಿತ್ತು ಆದರೆ ಆ ಪೆನ್ನು ಅವಳ ಜೀವನನ ಐದು ವರ್ಷಕ್ಕೆ ಮುಗಿಸ್ಬಿಡ್ತು ಅಯ್ಯಯ್ಯೋ ದೇವ್ರೆ ನಾನು ಇವತ್ತೇ ಆ ಮಗುಗೆ ಯಾಕೆ ಹೋಮ್ ವರ್ಕ್ ಕೊಟ್ಬಿಟ್ಟೆ ಅಂತ ಆ ಟೀಚರ್ ಹೊಟ್ಟೆ ಅವ್ರಕೋಬಹುದು ಅಯ್ಯೋ ನಾನು ಪಕ್ಕದಲ್ಲಿ ಕೂತು ಹೋಮ್ ವರ್ಕ್ ಮಾಡಿಸ್ಲಿಲ್ಲವಲ್ಲ ಅಂತ ತಂದೆ ತಾಯಿ ಹೊಟ್ಟೆ ಹೊರ್ಕೋಬೋದು ರೇನ್ ಶಿಕಾ ವೆರಿ ರೇರ್ ಕೇಸ್ ನನ್ನ ಪ್ರಕಾರ ಒಂದು ಪೆನ್ನಿನಿಂದ ಒಬ್ಬ ವ್ಯಕ್ತಿ ಹೀಗೆ ಅದರಲ್ಲೂ ಒಂದು ಮಗು ಈ ತರ ಸಾವನ್ನಪ್ಪಿರೋ ಕೇಸ್ ನಾನು ನನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಈ ತರ ನಮಸ್ಕಾರ ಸ್ವೀಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಒಂದು ಎರಡು ಮೂರು ದಿನದ ಹಿಂದೆ ಆಂಧ್ರ ಪ್ರದೇಶದ ಭದ್ರಾಚಲಂ ಅನ್ನೋ ಒಂದು ಊರಿನಲ್ಲಿ ಒಂದು ಹೃದಯ ವಿದ್ರಾವಕ ಆಮೇಲೆ ಭಯಾನಕ ಘಟನೆ ನಡೆದಿದೆ ಯಾಕೆ ನಾನು ಎಲ್ಲ ಕ್ರೈಮ್ ಸ್ಟೋರಿಗಳನ್ನು ನಿಮ್ಮ ಎದುರುಗಡೆ ತರೋದಿಲ್ಲ ಅಂದರೆ ಕ್ರೈಮ್ ಅಂತಂದರೆ ಸ್ವಲ್ಪ ಕೆಲವೊಂದು ನಮಗೆ ನಿಮಗೆ ಕನೆಕ್ಟ್ ಆಗುವಂಥದ್ದು ನಾವು ನೀವು ಸ್ವಲ್ಪ ಹುಷಾರಾಗಿರಬೇಕಾಗಿದ್ದದ್ದು ನಾವು ನೀವು ಸ್ವಲ್ಪ ಹುಷಾರಾಗಿರಬೇಕಾಗಿರುವಂತಹ ಕಂಟೆಂಟ್ಗಳನ್ನು ನಾನು ನಿಮ್ಮ ಎದುರುಗಡೆ ತರ್ತೀನಿ ಇದು ನಾನಾಗಲೇ ಹೇಳಿದಾಗೆ ಆಂಧ್ರ ಪ್ರದೇಶದ ಭದ್ರಾಚಲಂನಲ್ಲಿ ಜುಲೈ ಒಂದನೇ ತಾರೀಕು ರಿಯನ್ಶಿಕಾ ಅಂತ ಒಂದು ಐದು ವರ್ಷದ ಮಗು ಅಲ್ಲೇ ಭದ್ರಾಚಲಂನ ಪ್ರೈವೇಟ್ ಸ್ಕೂಲ್ನಲ್ಲಿ ಯು ಕೆ ಜಿ ಓದ್ತಾ ಇದೆ ಮಗು ಮಗು ಹೋಮ್ವರ್ಕ್ ಕೊಟ್ಟು ಕಳಿಸಿದ್ದಾರೆ ಸ್ಕೂಲಿಂದ ನೈಟ್ ಮನೆಗೆ ಬಂದು ಮಂಚದ ಮೇಲೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದೆ ಅದ್ರ ಬಾಡಿಗೆ ಅದು ಹೋಮ್ವರ್ಕ್ ಪೋಷಕರು ಸುತ್ತಮುತ್ತ ಇಲ್ಲ ಏನು ತುಂಟಾಟ ಆಡ್ತಾ ಇತ್ತು ಕೈಯಲ್ಲಿ ಪೆನ್ ಇಟ್ಕೊಂಡಿದೆ ನನಗೆ ಗೊತ್ತಿಲ್ಲ ಐದು ವರ್ಷದ ಮಗು ಯಾಕೆ ಪೆನ್ ಇಟ್ಕೊಳತು ಅಂತ ಯೂಶ್ವಲಿ ಯು ಕೆ ಜಿಯ ಮಕ್ಕಳಿಗೆ ಪೆನ್ ಕೊಡೋಲ್ಲ ಪೆನ್ನಾಗಲಿ ಆಮೇಲೆ ಕೈವಾರ ಅಂತೀವಲ್ಲ ಆ ಥರದ್ದು ಶಾರ್ಪ್ ಎಡ್ಜಸ್ ಇರುವಂತಹ ಯಾವುದೇ ವಸ್ತುಗಳನ್ನು ಎಲ್ ಕೆ ಜಿ ಯು ಕೆ ಜಿ ರೇಂಜಲ್ಲಿ ಕೊಡೋಲ್ಲ ಗೊತ್ತಾಗಲ್ಲ ಮಕ್ಕಳಿಗೆ ಚುಚ್ಕೊಂಡ್ಬಿಡ್ತಾರೆ ಅನ್ನುವ ಕಾರಣಕ್ಕೆ ಬಟ್ ಆದರೆ ಮಗು ಪೆನ್ಸಿಲ್ ಬದಲಾಗಿ ಪೆನ್ ಇಟ್ಕೊಂಡಿತ್ತಂತೆ ಮಗು ಹೋಮ್ವರ್ಕ್ ಇದೆ ಅದ್ರ ಪಾಡಿಗದು ಮಂಚದ ಮೇಲೆ ಕೂತಿದೆ ತುಂಟಾಟ ಆಡ್ತಾ 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 ಸ್ಲಿಪ್ಪಾಗಿ ಮಂಚದಿಂದ ಮಗು ಕೆಳಗೆ ಬಿದ್ದಿದೆ ಐದು ವರ್ಷದ ರಿಯಂಶಿಕ ಅವಳು ಕೈಯಲ್ಲಿ ಪೆನ್ ಇಟ್ಕೊಂಡಿದ್ದಾಳೆ ಆಯತಪ್ಪಿ ಕೆಳಗಡೆ ಬಿದ್ದಿದ್ದಾಳೆ ತುಂಟಾಟ ಆಡ್ತಾ ಗೊತ್ತಿಲ್ಲ ಅದು ಯಾವ ಪೊಸಿಷನ್ ಬಿತ್ತು ಆ ಮಗು ಯಾಕೆ ಹಂಗಾಯಿತು ಗೊತ್ತಿಲ್ಲ ಕೈ ಫಸ್ಟು ಲ್ಯಾಂಡ್ ಆಗಿದೆ ಅದಾದಮೇಲೆ ತಲೆ ಲ್ಯಾಂಡ್ ಆಗಿದೆ ಕಪಾಳಕ್ಕೆ ಇಲ್ಲಿಂದ ಹೊಕ್ಕು ಪೆನ್ನು ಡೈರೆಕ್ಟ್ ತಲೆ ಚುಚ್ಚಿದೆ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಪೋಷಕರನ್ನು ನೋಡಿ ಹೆಂಗೆ ತಡ್ಕೊಂಡ್ರೋ ಏನೋ ಗೊತ್ತಿಲ್ಲ ನನಗೆ ಅಪ್ಪ ರಕ್ತ ಸಿಗ್ತಾ ಆಗ್ಬಿಟ್ಟಿದೆ ಮನೆ ಇದ್ದಕ್ಕಿದ್ದ ಹಾಗೆಯೇ ರಕ್ತ ಸುಡಿಯೋಕ್ಕೆ ಶುರುವಾಗಿದೆ ಅಪ್ಪ ನಮ್ಗೆ ಏನು ಮಾಡಬೇಕು ಆಗಲಿ ಎತ್ಕೊಂಡು ಓಡಿದ್ದಾರೆ ಹಾಸ್ಪಿಟ್ಲಿಗೆ ನೋ ಯೂಸ್ ಮಗು ಜೀವಂತವಾಗಿ ಉಳಿಲಿಲ್ಲ ಒಂದು ಪೆನ್ನು ಅವಳ ಭವಿಷ್ಯ ಬರಿಬೇಕಾಗಿತ್ತು ಆದರೆ ಆ ಪೆನ್ನು ಅವಳ ಜೀವನನ ಐದು ವರ್ಷಕ್ಕೆ ಮುಗಿಸ್ಬಿಡ್ತು ಮುದ್ದಾದ ಕಂದಮ್ಮಾರಿ ಅಂಶಿಕ ಕಂದಮ್ಮ ಫೋಟೋ ನೋಡ್ತಾ ಇದ್ದೀರಿ ನನಗೆ ಅಂದರೆ ಹೇಗೆ ಈಗ ಮಕ್ಕಳನ್ನು ಸುಧಾರಿಸೋದು ಕಂಟ್ರೋಲ್ ಮಾಡೋದಿದೆಯಲ್ಲ ಅದರಲ್ಲೂ ಈ ಐದಾರು ವರ್ಷದವರೆಗೆ ಭಾಳ ಕಷ್ಟದ ಕೆಲಸ ಕೆಲವು ಗೊತ್ತಾಗಲ್ಲ ತುಂಟಾಟ ಏನು ಮಾಡ್ತಾ ಹೋಗುತ್ತಾಗಲ್ಲ ಆಯ ತಪ್ತವೆ ಬೀಳ್ತವೆ ನಾನು ಆ ಸ್ಟೇಜನ್ನೆಲ್ಲ ನೋಡಿದ್ದೀನಿ ನನ್ನ ಮಗನ ಲೈಫ್ನಲ್ಲಿ ಸೊ ಹಾಗಾಗಿ ಪೋಷಕರು ಎಷ್ಟು ಹುಷಾರಾಗಿರಬೇಕು ಮಕ್ಕಳ ವಿಚಾರದಲ್ಲಿ ಅಂತ ಯಾವ ಕ್ಷಣನೂ ಸಹಿತ ನನಗೆ 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 ನಾನು ಹೇಳೋದು ಒಂದು ಐದಾರು ವರ್ಷದವರೆಗೆ ಮಕ್ಕಳನ್ನು ಯಾರೂ ನೋಡಿಕೊಳ್ಳದ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಬೇಡಿ ಅಂದರೆ ಇನ್ ದ ಸೆನ್ಸ್ ಯಾರಾದರೂ ಒಬ್ರು ಅವ್ರ ಮೇಲೆ ಕಣ್ಣಿಟ್ಟಿರಬೇಕು ಯಾರಾದರೂ ಅವರು ಅಜ್ಜಾನೋ ಅಜ್ಜಿನೋ ಅಪ್ಪನೋ ಅಮ್ಮನೋ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಅತ್ತೇನೋ ಮಾವನೋ ಅಣ್ಣನೋ ಯಾರೋ ಒಬ್ಬರು ಮಗುನ ಮಗು ಏನೋ ಆಟಾಡ್ಕೊಂಡಿದೆ ಬಿಟ್ಬಿಡಿ ಅಂತ ಹಾಲಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು ಕೆಳಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು ಕಿಚನಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು ಗೊತ್ತಿಲ್ಲ ಮಕ್ಕಳು ಏನು ಮಾಡ್ತವೆ ಕಿಚನಲ್ಲಿ ಬಿಟ್ಟರೆ ಗ್ಯಾಸ್ನ ಪೈಪ್ನೇ ಬಿಡ್ಬೋದು ಹಾಲ್ನಲ್ಲಿ ಆಯ ತಪ್ಪಿ ಯಾವುದೋ ಶಾರ್ಪ್ ಎಡ್ಜಸ್ಟ್ಗೆ ತಲೆನೋ ಕಣ್ಣು ಹೊಡ್ಕೋಬೋದು ಸೊ ಹಾಗಾಗಿ ನಾನು ಹೇಳೋದು ಒಂದು ಐದಾರು ವರ್ಷದವರೆಗೆ ದಯವಿಟ್ಟು ಮಕ್ಕಳನ್ನು ನಿಮ್ಮ ಕಣ್ಣಿನಿಂದ ಆಚೆ ಈಚೆ ಹಾಗೆ ನೋಡ್ಕೊಳ್ಳಿ ಅದು ಇವತ್ತಿನ ಜನ್ರೇಷನ್ ಮಕ್ಕಳು ಬಹಳ ಶಾರ್ಪು ಎಟ್ ದ ಸೇಮ್ ಟೈಮ್ ಬಹಳ ತುಂಟಾಟ ಬಹಳ ಮುದ್ದು ಇವೆಲ್ಲದರ ಪರಿಣಾಮ ನಾವು ಕೆಲವೊಂದು ಸಲ ಏನು ಅಂತಂದರೆ ಏನಾಗಲ್ಲ ಬಿಡು ಮಕ್ಕಳೇನೋ ಆಟಾಡ್ಕೋತವೆ ಮಕ್ಕಳೇನು ಮಾಡಿಬಿಡ್ತವೆ ನಾನು ಹೇಳ್ತಾರೆ ಇಷ್ಟೇ ಎತ್ತರದ್ದು ಮಂಚ ಇಷ್ಟೆತ್ತರದ್ದು ಮಂಚದಿಂದ ಮಗು ಹೋಮ್ವರ್ಕ್ ಮಾಡ್ತಿದ್ದ ಮಗು ಕೆಳಗಡೆ ಬೀಳುತ್ತೆ ಅವಳ ಕೈಯಲ್ಲೇ ಇದ್ದ ಅವಳ ಬಲಗೈನಲ್ಲಿದ್ದ ಪೆನ್ನು ಅವಳ ತಲೆಗೆ ಚುಚ್ಚುತ್ತೆ ಕ್ಷಣ ಕ್ಷಣ ಮಾತ್ರದಲ್ಲಿ ಜೀವ ಹೋಗಿಬಿಡುತ್ತೆ ಹೊಟ್ಟೆ ಎಲ್ಲ ತೆರಿ ನೆನೆಸ್ಕೊಂಡ್ರೆ ಆ ನ್ಯೂಸ್ ಓದ್ದಾಗಿಂದ ನನಗೊಂತರ ಛೂ ಹೀಗೆಲ್ಲ ಸಾವ ಅಷ್ಟು ಪುಟ್ಟ ಮಗುಗೆ ಅದು ಪೆನ್ನಿಂದ ಅದೇ ಪೆನ್ನಲ್ವಾ ಅವ್ರ ಜೀವನಕ್ಕೆ ಆಸರೆ ಆಗಬೇಕಾಗಿದ್ದು ಯಾರ್ಯಾರೆಲ್ಲ ಹೊಟ್ಟೆ ಹೊರ್ಕೊಂಡ್ಬಿಟ್ಟು ಅಯ್ಯಯ್ಯೋ ದೇವ್ರೆ ನಾನು ಇವತ್ತೇ ಆ ಮಗುಗೆ ಯಾಕೆ ವರ್ಕ್ ಕೊಟ್ಬಿಟ್ಟೆ ಅಂತ ಆ ಟೀಚರ್ ಹೊಟ್ಟೆ ಹೊರ್ಕೋಬಹುದು ಅಯ್ಯೋ ನಾನು ಪಕ್ಕದಲ್ಲಿ ಕೂತು ಹೋಮ್ ವರ್ಕ್ ಮಾಡಿಸ್ಲಿಲ್ಲವಲ್ಲ ಅಂತ ಆ ತಂದೆ ತಾಯಿ ಹೊಟ್ಟೆ ಹೊರ್ಕೋಬಹುದು ಅಯ್ಯೋ ಇಂಥದ್ದೊಂದು ಕೇಸ್ ನನ್ನ ಹಾಸ್ಪಿಟಲ್ ನಾನು ಟ್ರೀಟ್ ಮಾಡ್ಬೇಕಾಗಿ ಬಂತಲ್ಲ ಈ ಜೀವ ನನ್ನ ಹಾಸ್ಪಿಟಲ್ ಹೋಯ್ತಲ್ಲ ಅಂತ ಡಾಕ್ಟರ್ ನೋದ್ಕೋಬಹುದು ಅಕ್ಕಪಕ್ಕದಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ಲಲ್ಲ ದಿನ ಬೆಳಗ್ಗೆನೋ ಸಾಯಂಕಾಲನೋ ಅವಳದ್ದೇ ಏಜ್ನ ಸ್ವಲ್ಪ ಕಮ್ಮಿ ಜಾಸ್ತಿ ಏಜಿನ ಮಕ್ಕಳ ಜೊತೆಗೆ ಏನೋ ಆಟಾಡ್ತಾ ಇದ್ಲಲ್ಲ ಆ ಮಕ್ಕಳು ಅವಳನ್ನ ನಾಳೆ ಮಿಸ್ ಮಾಡ್ಕೊತವೆ ರೇಣುಷಿಕಾ ವೆರಿ ರೇರ್ ಕೇಸ್ ನನ್ನ ಪ್ರಕಾರ ಒಂದು ಪೆನ್ನಿನಿಂದ ಒಬ್ಬ ವ್ಯಕ್ತಿ ಹಿಂಗೆ ಅಹ್ ಅದರಲ್ಲೊಂದು ಮಗು ಈ ತರ ಸಾವನ್ನಪ್ಪಿರೋ ಕೇಸ್ ನನ್ನ ಫಸ್ಟ್ ಟೈಮ್ ಕೇಳ್ತಾ ಇದೀನಿ ಈ ತರ ಗೊತ್ತಿಲ್ಲ ಅದನ್ನ ಪೆನ್ನನ್ನು ಶಾರ್ಪ್ ಅಡ್ಜಸ್ಟ್ ಆಗಿ ಮೇಲೆ ಅಟ್ಯಾಕ್ ಮಾಡೋಕೆ ಯೂಸ್ ಮಾಡೋದು ನೋಡಿದೀನಿ ಆದ್ರೆ ಹೀಗೊಂದು ಅನಾಹುತ ಒಂದು ಪೆನ್ನು ಒಂದು ಮಗುವಿನ ಜೀವನೇ ತೊಗೊಂಡಿದ್ದು ನಾನು ಫಸ್ಟ್ ಟೈಮ್ ಕೇಳಿರೋಕೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದು ಇಷ್ಟೇ ಮಕ್ಕಳ ಹತ್ತಿರ ಶಾರ್ಪ್ ಆಬ್ಜೆಕ್ಟ್ಗಳನ್ನು ದಯವಿಟ್ಟು ಇಡಬೇಡಿ ಅವ್ರ ಕೈಗೆ ಹಾಗೆ ಮಾಡಬೇಡಿ ಮನೆಯಲ್ಲೂ ಅಷ್ಟೇ ನಿಮ್ಮ ಟೇಬಲ್ಗಳಿರ್ಬೋದು ಡೈನಿಂಗ್ ಟೇಬಲ್ಗಳಿರ್ಬೋದು ಸೋಫಾ ಸೆಟ್ಗಳಿರ್ಬೋದು ಕುರ್ಚಿಗಳಿರ್ಬೋದು ಶಾರ್ಪ್ ಎಡ್ಜಸ್ಟ್ಗಳಿದ್ದರೆ ದಯವಿಟ್ಟು ಅದನ್ನು ರೀಪ್ಲೇಸ್ ಮಾಡಿ ಅಥವಾ ಅದಕ್ಕೆ ಒಂದು ಸ್ಮೂತರ್ ಬರುತ್ತೆ ಸಿಗುತ್ತೆ ನಿಮಗೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಅಂಥದನ್ನು ಆ ಶಾರ್ಪ್ ಕ್ಲೋಸ್ ಮಾಡುವಂಥದ್ದು ಒಂದು ರೌಂಡ್ ಶೇಪಲ್ಲಾಗುತ್ತೆ ಏನು ಗೊತ್ತಾ ಏನೋ ಒಂದು ರೌಂಡ್ ಶಾಪಿಂಗ್ ಹಿಂಗೆ ತಲೆ ಊದಿದ್ರೆ ಸ್ವಲ್ಪ ಹೊತ್ತು ಇಳಿಯುತ್ತೆ ಬಟ್ ಶಾರ್ಪ್ ಎಜ್ಜಸ್ಸಲ್ಲಿ ಕೂತು ಗಾಯ ಆಗಿ ಹೊಲಿಗೆ ಹಾಕೋ ಪರಿಸ್ಥಿತಿಗೆ ಬಂದುಬಿಟ್ರೆ ಹೊಟ್ಟೆ ಹೊಡೆದು ಹೋಗ್ಬಿಡುತ್ತೆ ಸೊ ಹಾಗೆ ಸ್ವಲ್ಪ ಹುಷಾರಾಗಿರಿ ಮಕ್ಕಳ ಕೈಯಲ್ಲಿ ಶಾರ್ಪ್ ಎಜ್ಜಸ್ನ ದಯವಿಟ್ಟು ಶಾರ್ಪ್ ಎಲಿಮೆಂಟ್ಸ್ಗಳನ್ನು ವಸ್ತುಗಳನ್ನು ಅವ್ರ ಕೈಯಲ್ಲಿ ಕೊಡಬೇಡಿ ಮಕ್ಕಳು ಹಠ ಮಾಡ್ಬೋದು ನಂಗೆ ಇದು ಬೇಕು ಅದು ಬೇಕು ಅನ್ನುವ ಕಾರಣಕ್ಕೆ ದಯವಿಟ್ಟು ಬೇಡ ಸ್ವಲ್ಪ ಹುಷಾರಾಗಿರೋಣ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ನಮ್ಮ ಮಕ್ಕಳು ನಮ್ಮ ಮುಂದೆ ನಮಗೆ ಆಸರಿ ಆಗೋರು ಅಟ್ ದ ಸೇಮ್ ಟೈಮ್ ನಾವು ಅವರ ಯಶಸ್ಸನ್ನು ನೋಡಬೇಕಾದವರು ಹೀಗೆ ನಾಲ್ಕು ವರ್ಷ ಐದು ವರ್ಷಕ್ಕೆ ಮಕ್ಳಿಗೆ ಜೀವ ಕಳ್ಕೊಂಡ್ಬಿಟ್ರೆ ತಡ್ಕೊಳ್ಳೋದು ಕಷ್ಟ ಜೀವ ಸೊ ಹಾಗಾಗಿ ಪೋಷಕರೇ ಸ್ವಲ್ಪ ಹುಷಾರಾಗಿರಿ ನೋಡ್ತಾ ಇರಿ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ